ಸ್ನೇಹಿತರೆ, ಉದ್ಯಾನ ನಗರಿ ಬೆಂದಕಾಳೂರು ಎಂಬೆಲ್ಲ ಹೆಸರಿನಿಂದ ಕರೆಯೋ ಬೆಂಗಳೂರು ಐಟಿ ಬಿಟಿ ಕಂಪನಿಗಳಿಗೆ ಮಾತ್ರ ಆಶ್ರಯ ತಾಣವಾಗಿಲ್ಲ. ಈ ಊರಿನಲ್ಲಿ ಹಲವಾರು ಪುರಾತನವಾದ ದೇಗುಲಗಳು ಕೂಡ ಇವೆ. ಅಂತಹ ದೇಗುಲಗಳ ಪಟ್ಟಿಯಲ್ಲಿ ಸಾಕ್ಷಾತ್ ಶ್ರೀನಿವಾಸ ಸ್ವಾಮಿಯೇ ಮಾಂಡವ್ಯ ಋಷಿಗಳಿಗೆ ಪ್ರತ್ಯಕ್ಷನಾಗಿ ದರ್ಶನವನ್ನ ನೀಡಿದ. ಈ ಪುಣ್ಯ ಕ್ಷೇತ್ರ ಹಲವಾರು ವೈಶಿಷ್ಟ್ಯತೆಗಳನ್ನು ತನ್ನ ಒಡಲಾಳದಲ್ಲಿ ಹುದುಗಿಸಿಟ್ಟುಕೊಂಡಿದೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ವಸಂತಪುರದ ವಲ್ಲಭರಾಯ ಸ್ವಾಮಿಯನ್ನ ದರ್ಶನ ಮಾಡಿ ಕೃತಾರ್ಥರಾಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪ್ರಾಚೀನ ಕಾಲದಲ್ಲಿ ಕಲ್ಯಾಣಪುರಿ ಎಂದು ಕರೆಯಲಾಗ್ತಾ ಇದ್ದ ವಸಂತಪುರದಲ್ಲಿ 19ನೇ ಶತಮಾನಕ್ಕೆ ಸೇರಿದ ವಲ್ಲಭರಾಯ ಸ್ವಾಮಿಯ ಪುರಾತನವಾದ ದೇಗುಲವಿದ್ದು, ಈ ಆಲಯವು ಗೋಪುರ, ಗರ್ಭಗೃಹ, ಅಂತರಾಳ, ನವರಂಗ ಮಂಟಪ, ಪಾತಾಳ ಮಂಟಪ ಮತ್ತು ಮುಖಮಂಟಪಗಳನ್ನು ಒಳಗೊಂಡಿದೆ. ಹರಿಹರ ಕ್ಷೇತ್ರವೆಂದೇ ಖ್ಯಾತವಾಗಿರುವ ಈ ಸ್ಥಳದಲ್ಲಿ ವಲ್ಲಭರಾಯ ಸ್ವಾಮಿಯ ಭವ್ಯ ಆಲಯವನ್ನು ವಿಜಯನಗರದ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಸಾಮಾನ್ಯವಾಗಿ ವೆಂಕಟರಮಣ ಸ್ವಾಮಿಯು ಹೆಚ್ಚಿನ ದೇಗುಲಗಳಲ್ಲಿ ಬಲಗೈಯನ್ನ ಚಾಚಿ ನಿಂತಿದ್ದರೆ, ಈ ಕ್ಷೇತ್ರದಲ್ಲಿ ದೇವನು ಬಲಗೈಯಲ್ಲಿ ಅಭಯ ಹಸ್ತವನ್ನ ತೋರುತ್ತಾ ಶ್ರೀದೇವಿ ಭೂದೇವಿ ಸಮೇತನಾಗಿ ಇಲ್ಲಿ ಭಕ್ತರಿಗೆ ದರ್ಶನವನ್ನ ನೀಡುತ್ತಿದ್ದಾನೆ. ಸ್ವಾಮಿಯ ಈ ವಿಗ್ರಹಕ್ಕೆ 1500 ವರ್ಷಗಳಷ್ಟು ಪುರಾತನವಾದ ಇತಿಹಾಸವಿದ್ದು, ಈ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀನಿವಾಸ ಸ್ವಾಮಿಯೇ ಇಷ್ಟಪಟ್ಟು ಬಂದು ನೆಲೆಸಿದ ಎಂದು ಹೇಳಲಾಗುತ್ತೆ. ದೇಗುಲದ ಗರ್ಭಗೃಹದಲ್ಲಿರುವ ವೆಂಕಟೇಶ್ವರನ ಮೂರ್ತಿಯನ್ನ ಮಾಂಡವ್ಯ ಮುನಿಗಳು ಇಲ್ಲಿ ಪ್ರತಿಷ್ಠಾಪಿಸಿದರೆಂಬ ಪ್ರತೀತಿ ಇದ್ದು, ಈ ಕ್ಷೇತ್ರದಲ್ಲಿ ಸ್ವಾಮಿಯನ್ನ ಪ್ರತಿಷ್ಠಾಪಿಸುವುದರ ಹಿಂದೆ ಒಂದು ಕತೆ ಕೂಡ ಇದೆ. ಒಂದು ಬಾರಿ ಮಾಂಡವ್ಯ ಮಹರ್ಷಿಗಳ ಕನಸಿನಲ್ಲಿ ಶ್ರೀಮನ್ನಾರಾಯಣನು ಕಾಣಿಸಿಕೊಂಡು, ನಾನು ಕಲ್ಯಾಣಪುರಿಯ ದಕ್ಷಿಣ ಬೆಟ್ಟದ ಮೇಲೆ ನೆಲೆಸಿದ್ದೇನೆ, ನೀನು ನನ್ನ ವಿಗ್ರಹವನ್ನ ಆ ಪ್ರದೇಶದಲ್ಲೇ ಪ್ರತಿಷ್ಠಾಪನೆ ಮಾಡು, ಮುಂದೆ ಈ ಕ್ಷೇತ್ರವು ಪ್ರಖ್ಯಾತಿಯಾಗುತ್ತೆ ಎಂದು ಹೇಳಿದರ ಫಲವಾಗಿ ಮಾಂಡವ್ಯ ಮಹರ್ಷಿಗಳು ಈ ಕ್ಷೇತ್ರದಲ್ಲಿ ಶ್ರೀನಿವಾಸನ ವಿಗ್ರಹವನ್ನ ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗುತ್ತೆ. ಇನ್ನು ಭಕ್ತ ವತ್ಸಲನಾದ ಈ ಸ್ವಾಮಿಯ ಕ್ಷೇತ್ರಕ್ಕೆ ಮದುವೆ ಆಗದೇ ಇರುವವರು ಬಂದು ದೇವರ ಬಳಿ ಇರುವ ಕಂಕಣವನ್ನ ಕಟ್ಟಿಕೊಂಡು ಹೋದ್ರೆ 48 ದಿನಗಳಲ್ಲಿ ವಿವಾಹ ಸಂಬಂಧ ನಿಶ್ಚಯವಾಗುತ್ತಂತೆ. ಶ್ರೀ ಗೋಪಾಲಕೃಷ್ಣನಿಗೆ ರೋಹಿಣಿ ನಕ್ಷತ್ರದಲ್ಲಿ 16 ವಾರಗಳ ಕಾಲ ಹಾಲಿನ ಅಭಿಷೇಕ ಮಾಡಿಸಿ ಆ ತೀರ್ಥವನ್ನ ಸೇವಿಸಿದ್ರೆ ಸಂತಾನವಿಲ್ಲದೆ ಕೊರಗುತ್ತಿರೋ ದಂಪತಿಗಳಿಗೆ ಉತ್ತಮವಾದ ಸಂತಾನ ಪ್ರಾಪ್ತವಾಗುತ್ತೆ ಎಂದು ಹೇಳಲಾಗುತ್ತೆ. ಸ್ವಾಮಿಗೆ ಸೇವೆ ಮಾಡುತ್ತೀವಿ ಅಂತ ಹರಕೆ ಹೊತ್ತುಕೊಂಡ್ರೆ ಮನದಲ್ಲಿರುವ ಕೋರಿಕೆಗಳು ಸಿದ್ಧಿ ಆಗುತ್ತೆ ಎಂದು ಹೇಳಲಾಗುತ್ತೆ. ಅಲ್ಲದೆ ಈ ಸ್ಥಳದ ಪುರಾಣವನ್ನ ಯಾರು ಶ್ರದ್ಧಾಭಕ್ತಿಯಿಂದ ಓದುತ್ತಾರೋ ಅಥವಾ ಕೇಳುತ್ತಾರೋ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಭಾಗ್ಯ, ಕೀರ್ತಿಯನ್ನ ಈ ದೇವ ದಯಪಾಲಿಸ್ತಾನೆ ಎನ್ನುವುದು ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿಯನ್ನ ಆರಾಧಿಸಿದ ಭಕ್ತ ಜನರ ಮನದ ಮಾತಾಗಿದೆ. ಇಲ್ಲಿ ನೆಲೆಸಿರುವ ವಲ್ಲಭರಾಯ ಸ್ವಾಮಿಯನ್ನ ದರ್ಶನ ಮಾಡಿದ್ರೆ ತಿರುಪತಿ ತಿಮ್ಮಪ್ಪನನ್ನ ದರ್ಶನ ಮಾಡಿದಷ್ಟೇ ಪುಣ್ಯ ಫಲಿಸುತ್ತೆ ಎಂದು ಹೇಳಲಾಗುತ್ತೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ, ಇಲ್ಲಿರುವ ವಲ್ಲಭರಾಯ ಸ್ವಾಮಿಯು ಶ್ರೀದೇವಿ ಭೂದೇವಿಯರೊಡನೆ ವಸಂತ ಸ್ನಾನವನ್ನ ಮಾಡಿದ್ದರಿಂದ ಸ್ವಾಮಿಯು ನೆಲೆಸಿರುವ ಈ ಊರಿಗೆ ವಸಂತಪುರ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತೆ. ವಲ್ಲಭರಾಯ ಸ್ವಾಮಿಯ ದೇವಸ್ಥಾನದ ಎಡಭಾಗದಲ್ಲಿ ಆಂಜನೇಯ ಸ್ವಾಮಿಯ ಗುಡಿ ಇದ್ದು, ಈ ಗುಡಿಯ ಸಮೀಪದಲ್ಲಿಯೇ ಸುದರ್ಶನ ಹಾಗೂ ನರಸಿಂಹದೇವರ ವಿಗ್ರಹವನ್ನ ಕೂಡ ಪ್ರತಿಷ್ಠಾಪಿಸಲಾಗಿದೆ. ಪ್ರತಿ ವರ್ಷವೂ ಈ ಕ್ಷೇತ್ರದಲ್ಲಿ ಸ್ವಾಮಿಯ ರಥೋ ಉತ್ಸವ ಹಾಗೂ ತಿರುಪತಿಯಲ್ಲಿ ನಡೆಯುವಂತೆಯೇ ಕಲ್ಯಾಣೋತ್ಸವ, ಬ್ರಹ್ಮ ರಥೋತ್ಸವ ಹಾಗೂ ತೆಪ್ಪೋತ್ಸವಗಳನ್ನ ವಿಧಿವತ್ತಾಗಿ ಆಚರಿಸಲಾಗುತ್ತೆ. ವೈಕುಂಠ ಏಕಾದಶಿಯಂದು ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗುತ್ತೆ. ನಿತ್ಯ ಪಾಂಚರಾತ್ರಾಗಮ ರೀತಿಯ ಪೂಜೆಗೊಳ್ಳುತ್ತಿರುವ ಇಲ್ಲಿನ ವಲ್ಲಭರಾಯ ಸ್ವಾಮಿಯನ್ನ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಹಾಗೂ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ದರ್ಶನ ಮಾಡಬಹುದಾಗಿದೆ. ಇಲ್ಲಿಗೆ ಬರುವ ಭಕ್ತಾದಿಗಳು ಅಭಿಷೇಕ ಸೇವೆ, ಪಂಚಾಮೃತ ಅಭಿಷೇಕ, ಅಲಂಕಾರ ಸೇವೆ, ತುಳಸಿ ಅರ್ಚನೆ ಇನ್ನೂ ಮುಂತಾದ ಸೇವೆಗಳನ್ನ ಮಾಡಿಸಬಹುದಾಗಿದೆ. ಈ ಪುಣ್ಯ ಕ್ಷೇತ್ರವು ಬೆಂಗಳೂರಿನ ವಸಂತಪುರದಲ್ಲಿದ್ದು, ಈ ಆಲಯವು ಮೆಜೆಸ್ಟಿಕ್ನಿಂದ
11 ಕಿಲೋಮೀಟರ್ ದೂರದಲ್ಲಿದೆ. ಮೆಜೆಸ್ಟಿಕ್ ಹಾಗೂ ಕೃಷ್ಣರಾಜ ಮಾರುಕಟ್ಟೆಯಿಂದ ಈ ದೇಗುಲಕ್ಕೆ ತಲುಪಲು ನೇರವಾದ ಬಸ್ ಸೌಕರ್ಯ ಇದೆ. ಬೆಂಗಳೂರು ಉತ್ತಮವಾದ ರಸ್ತೆ, ರೈಲ್ವೆ ಹಾಗೂ ವಿಮಾನಯಾನದ ಸೌಲಭ್ಯವನ್ನ ಹೊಂದಿದೆ. ಸಾಧ್ಯವಾದರೆ ಬಿಡುವಿನ ಸಮಯದಲ್ಲಿ ಒಮ್ಮೆ ಈ ವಲ್ಲಭರಾಯ ಸ್ವಾಮಿಯನ್ನ ದರ್ಶನ ಮಾಡಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.